ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಕಾಟೇರ ಸಿನಿಮಾ ಕಡೆಯಿಂದ ದಸರಾ ಹಬ್ಬದ ಪ್ರಯುಕ್ತ ಹೊಸದೊಂದು ಪೋಸ್ಟರ್ ರಿಲೀಸ್ ಆಗಿದೆ. ಪೋಸ್ಟರ್ ನಲ್ಲಿ ದರ್ಶನ್ ಅವರು ಆಂಗ್ರಿ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು ಫ್ರೆಂಡ್ಸ್, ದಸರಾ ಹಬ್ಬಕ್ಕೆ ಕಾಟೇರ ಸಿನಿಮಾದಿಂದ ಒಂದು ದೊಡ್ಡ ಅಪ್ಡೇಟ್ ಹೊರಬೀಳಬಹುದು ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಅಂದ್ರೆ ಕಾಟೇರ ಸಿನಿಮಾ ಕಡೆಯಿಂದ ಟೀಸರ್ ಅಥವಾ ಗ್ಲಿಮ್ಸ್ ರಿಲೀಸ್ ಆಗಬಹುದು ಅಂತ ದರ್ಶನ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ತರುಣ್ ಸುಧೀರ್ ಅವರು ದಸರಾ ಹಬ್ಬಕ್ಕೆ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಈ ಒಂದು ಫೋಟೋ ನಲ್ಲಿ ಚಾಮುಂಡೇಶ್ವರಿಯ ಮುಂದೆ, ಅಂದ್ರೆ ಕಾಟೇರ ಸಿನಿಮಾದಲ್ಲಿ ಕಾಟೇರಮ್ಮನ ಮುಂದೆ ದರ್ಶನ್ ಅವರು ಯಾಂಗ್ರಿ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಒಂದು ಲುಕ್ ಅನ್ನ ನೋಡಿದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯ ಇರಬಹುದು ಅಂತ ಹೇಳಬಹುದು. ಸದ್ಯಕ್ಕೆ ಈ ಒಂದು ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ಕಾಟೇರ ಸಿನಿಮಾದ ಒಂದು ಬಿಗ್ ಅಪ್ಡೇಟ್ ಗಾಗಿ, ಅಂದ್ರೆ ಸಿನಿಮಾದ ಟೀಸರ್ ಗಾಗಿ ಗ್ಲಿಮ್ಸ್ ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಕಾಟೇರ ಸಿನಿಮಾದ ಶೂಟಿಂಗ್ ವಿಚಾರಕ್ಕೆ ಬಂದ್ರೆ, ಈಗಾಗಲೇ ಬಹುತೇಕ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಕೇವಲ ಒಂದು ಸಾಂಗ್ ನ ಶೂಟಿಂಗ್ ಬಾಕಿ ಇದೆ ಎನ್ನಲಾಗುತ್ತಿದೆ. ಇನ್ನು ತರುಣ್ ಸುಧೀರ್ ಅವರು ರಾಕ್ ಲೈನ್ ವೆಂಕಟೇಶ್ ಅವರು ಕಾಟೇರ ಸಿನಿಮಾವನ್ನ ಇದೇ ವರ್ಷ ರಿಲೀಸ್ ಮಾಡೋದಾಗಿ ಹೇಳಿದ್ರು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಮುಂದಿನ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.